ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಖಾಸಗಿ ಆಡಳಿತ ಮಂಡಳಿಯಿಂದ ಶಿಕ್ಷಕರಿಗೆ ಒಂಬತ್ತು ತಿಂಗಳಿನಿಂದ ವೇತನ ಇಲ್ಲ ಸಂಬಳ ಕೇಳಲು ಹೋದರೆ ಶಾಲೆ ಕಡೆ ಮುಖ ಮಾಡಬೇಡಿ ಎಂದ ಆಡಳಿತ ಮಂಡಳಿ ಅಡ್ಮಿಷನ್ಗೆ ಮಕ್ಕಳಿಂದ ಹಣ ಪೀಕಿ ಶಿಕ್ಷಣವನ್ನು ಕೊಡ್ತಿಲ್ಲ ಬೇರೆಡೆ ಹೋಗೋಣ ಅಂದ್ರೆ ಟಿಸಿ ನೂ ಕೊಡ್ತಿಲ್ವಂತೆ ಹೌದು ಇಲ್ಲಿ ಕಾಣ್ತಿರೋದು ರಾಯಚೂರು ತಾಲೂಕಿನ ದೇವಸುಗೂರಿನಲ್ಲಿರೋ ಶ್ರೀ ಸುಗುರೇಶ್ವರ ಶಾಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿದ್ದ ಈ ಶಾಲೆಯನ್ನು ಶ್ರೀ ಸುಗುರೇಶ್ವರ ದೇವಸ್ಥಾನದ ಟ್ರಸ್ಟ್ ನಡೆಸಿಕೊಂಡು ಹೋಗ್ತಿತ್ತು ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೂ ಇಲ್ಲಿ ಶಿಕ್ಷಣವಿದೆ ಕಳೆದ ಮೂರು ವರ್ಷಗಳ ಹಿಂದೆ ಮುಜರಾಯಿ ಇಲಾಖೆ ಶ್ರೀ ಸೂಗುರೇಶ್ವರ ಶಾಲೆಯನ್ನ ಅಭಿವೃದ್ಧಿಪಡಿಸಿ ಉನ್ನತ ಮಟ್ಟ ಶಿಕ್ಷಣ ನೀಡುವ ಸಲುವಾಗಿ ಟೆಂಡರ್ ಆಧಾರದಲ್ಲಿ ಮಧು ನಿಮ್ಮಲಪುಡಿಯ ನೂರ ಖಾಸಗಿ ಆಡಳಿತಕ್ಕೆ ವಹಿಸಿತ್ತು ಆದರೆ ಮೂರು ವರ್ಷಗಳಾದರೂ ಆಡಳಿತ ಮಂಡಳಿಯ ಮಧು ನಿಮ್ಮಲಪುಡಿ ಶಾಲೆ ಅಭಿವೃದ್ಧಿಪಡಿಸಿಲ್ಲ ಹೀಗಂತ ಆರೋಪ ಕೇಳಿಬಂದಿದೆ ವಿವಿಧ ಸಮಸ್ಯೆಗಳು ಉದ್ಭವಿಸಿರುವ ಕಾರಣಕ್ಕೆ ಸಾವಿರಾರು ಮಕ್ಕಳಿದ್ದ ಈ ಶಾಲೆಯಲ್ಲಿ ಈಗ ಬೆರಳಿಕೆಯಷ್ಟು ಮಕ್ಕಳಿದ್ದಾರೆ ಶ್ರೀ ಸೂಗುರೇಶ್ವರ ದೇವಸ್ಥಾನಕ್ಕೆ ನೀಡಬೇಕಿದ್ದ ಲಕ್ಷಾಂತರ ಹಣವನ್ನು ಬಾಕಿ ಉಳಿಸಿಕೊಂಡಿದ್ದಾರಂತೆ ಜೊತೆಗೆ ಇಲ್ಲಿರೋ ಶಿಕ್ಷಕರಿಗೆ ಒಂಬತ್ತು ತಿಂಗಳಿನಿಂದ ಸಂಬಳ ನೀಡಿಲ್ಲ ಈ ಬಗ್ಗೆ ಕೇಳಿದ್ರೆ ಇರೋ ಹಾಗಿದ್ರೆ ಇರಿ ಇಲ್ಲ ಕೆಲಸ ಬಿಟ್ಟು ಹೋಗಿ ಅಂತ ಮಧು ನಿಮ್ಮಲಪುಡಿ ದುರ್ವರ್ತನೆ ತೋರ್ತಿದ್ದಾರಂತೆ ಅಷ್ಟೇ ಅಲ್ಲ ಇದೇ ಕಾರಣಕ್ಕೆ ಈಗಾಗಲೇ ಎಂಟು ಶಿಕ್ಷಕರನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಶಿಕ್ಷಕರು ಆರೋಪಿಸುತ್ತಿದ್ದಾರೆ ನಮ್ಮ ಹೆಸರು ದೇವೇಂದ್ರಪ್ಪ ಅಂತೇಳಿ ಶ್ರೀ ಸುಗ್ರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಹತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಇವತ್ತು ಇವತ್ತಿನ ಮಿತಿಗೆ ನಮಗೆ ಅನ್ಯಾಯ ಆಗ್ತಿದೆ ಮಧು ನಿಮ್ಮಲ್ಪುಡಿ ಎಂಬವರು ಅಕ್ರಮವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬಂದು ಇವತ್ತಿನ ಮಿತಿಗೆ ನಮಗೆ ಟೀಚರ್ಸ್ಗೆಲ್ಲ ಅನ್ಯಾಯ ಮಾಡ್ತಿದ್ರೆ ನೀವು ಹೊರಗಡೆ ಹೋಗ್ಬೇಕು ನಿಮ್ಗೆ ಯಾವುದೇ ರೀತಿಯಿಂದ ಪೇಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಅಂತ ಹೇಳ್ತೀವಿ ಹೇಳ್ತಾ ಇದ್ದಾರೆ ನಾವೆಲ್ಲ ನಿಮ್ಗೆ ಅವ್ರನ್ನ ಕೇಳ್ತಾ ಎದಕ್ಕೆ ಪೇಮೆಂಟ್ ಕೊಡಕ್ ಆಗ್ತಾ ಇಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾವು ತೆಗೆದು ಹಾಕಿದಿವಿ ಅಂತ ಹೇಳ್ತಾರೆ ನಿಮ್ಗೆ ಏನು ರೈಟ್ಸ್ ಐತೆ ಅಂತ ಇಲ್ಲ ನನಗೆ ಟೆಂಡರ್ ಆಗಿದೆ ಅಂತ ಹೇಳ್ತಿದ್ರೆ ಟೆಂಡರ್ ಆಗಿತ್ತು ಅನಂಗಿತ್ತಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ತಾತ್ಕಾಲಿಕವಾಗಿ ನಡೆಸಿ ಒಂದು ಕೊಟ್ಟಿದ್ರು ಇವತ್ತು ಗೌರ್ಮೆಂಟ್ ಟೆಂಡರ್ ಕಾಲಾಗಿದೆ ಬಿಟ್ಟಾಗಿದೆ ಅನ್ವೇಷ ಕರ್ಣಿ ಅವರಿಗೆ ಕೊಡಬೇಕು ಅವ್ರ ಅವರು ನಮ್ಮನ್ನ ಕೇಳಬೇಕು ನಿಮ್ದೇನು ಅಂತೇಳಿ ಕೇಳಿಸಿ ನಮ್ಮನ್ನು ಕೇಳಬೇಕು ಅದನ್ನು ಬಿಟ್ಟು ಇವರು ಮಧು ನಿಮ್ಮಲ್ಕುಡಿ ಅವರೇ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಮೇಲೆ ಮಕ್ಕಳು ಹತ್ತನೇ ತರಗತಿ ಮಕ್ಕಳಿಗೆ ಇವತ್ತಿನ ಮಿತಿಗೆ ಅನ್ಯಾಯ ಆಗ್ತಿದೆ ಕ್ಲಾಸಲ್ಲಿ ಸರಿಯಾಗಿ ಪಾಠಗಳಾಗ್ತಾ ಇಲ್ಲ ನಾಳೆ ಎಕ್ಸಾಮ್ ಬಂದಿದೆ ಪಿ ವಿ ಸಿ ಸೆಕೆಂಡ್ ಇಯರ್ದು ಎಕ್ಸಾಮ್ ಬಂದಿದೆ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಕ್ಲಾಸ್ಗಳಾಗಿಲ್ಲ ಪಾಠಗಳಾಗಿಲ್ಲ ಅದೆಲ್ಲ ನಾವೇನಾದ್ರೂ ಮೀಡಿಯಾದವ್ರಿಗೆ ಹೀಗೆ ನಾವೇನಾದ್ರೂ ಕೇಳೋಕೋದ್ರೆ ಇವರೆಲ್ಲ ಏನು ಹೇಳ್ತಾರೆ ಅದೆಲ್ಲ ನಿಮ್ಗೆ ಬೇಕು ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಹೇಳ್ತಿದ್ದಾರೆ ಇವತ್ತು ಅನ್ಯಾಯ ಆಗ್ತದೆ ಮಕ್ಕಳಿಗೆ ನಾಳೆ ಎಕ್ಸಾಮ್ ಬರಕ್ ನಾಳೆ ಫೇಲ್ ಆದ್ರೆ ಏನಾದರೂ ಜವಾಬ್ದಾರಿ ದೋರಿತಾವಂತಾರ ಯಾರು ಜವಾಬ್ದಾರಿ ದೋರಿತಾವಂತಾರೆ ನಾವೇನಿಲ್ಲ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮನ್ನು ಮುಂದುವರಿಸಿಕೊಂಡು ಹೋಗಬೇಕು ನಮಗೆ ಫಿ ಎಫ್ ಅಮೌಂಟ್ ಕಟ್ಟಿಲ್ಲ ಫಿ ಎಫ್ ಅಮೌಂಟ್ ಕೊಡಬೇಕು ಆಮೇಲೆ ಒಂಬತ್ತು ತಿಂಗಳ ಚಾಲ್ರಿ ಕೊಟ್ಟಿಲ್ಲ ಒಂಬತ್ತು ತಿಂಗಳ ಚಾಲ್ರಿ ಕೊಡಬೇಕು ನಾವು ನಮ್ಮನ್ನು ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ನಮಗೆ ಅನ್ಯಾಯ ಆಗದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಇಲ್ಲಿ ಶಿಕ್ಷಕರಷ್ಟೇ ಅಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಆತಂತ್ರದಲ್ಲಿದೆ ಯಾಕಂದ್ರೆ ಮಧು ನಿಮ್ಮಲಪುಡಿ ಅನ್ನೋರ ಖಾಸಗಿ ಆಡಳಿತ ಬಂದ ಬಳಿಕ ಪ್ರತಿ ವಿದ್ಯಾರ್ಥಿಯಿಂದ ಹತ್ತು ಸಾವಿರ ಡೊನೇಷನ್ ಪಡೆದು ಉಳಿದಂತೆ ನಾಲ್ಕೈದು ಸಾವಿರ ಫೀಸ್ ಪಡೆದಿದ್ದಾರಂತೆ ಮಧು ನಿಮ್ಮಲಪುಡಿ ಶ್ರೀ ಸುಗುರೇಶ್ವರ ಶಾಲೆ ಹೆಸರಿನ ಬದಲು ತಮ್ಮ ಒಡೆತನದ ಖಾಸಗಿ ಸಂಸ್ಥೆ ಹೆಸರಿನಲ್ಲಿ ಅಡ್ಮಿಷನ್ ಮಾಡಿಸಿಕೊಳ್ತಿದ್ದಾರಂತೆ ಆದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ಸುಗುರೇಶ್ವರ ಶಾಲೆಗೆ ದಾಖಲೆ ಕೊಡ್ತಿದ್ದಾರಂತೆ ಇದರಿಂದ ಪೋಷಕರಲ್ಲಿ ಗೊಂದಲ ಉಂಟಾಗಿ ಅಡ್ಮಿಷನ್ಗಳಾಗ್ತಿಲ್ಲ ಜೊತೆಗೆ ಶಿಕ್ಷಕರನ್ನು ಕೆಲಸದಿಂದ ತೆಗೆದ ಪರಿಣಾಮ ಪ್ರತಿ ಕ್ಲಾಸ್ಗೆ ಬೆರಳಿಕೆಯ ಮಕ್ಕಳಷ್ಟೇ ಇದ್ದಾರೆ ಐದನೇ ಕ್ಲಾಸ್ನಲ್ಲಿ ಕೇವಲ ಓರ್ವ ವಿದ್ಯಾರ್ಥಿ ಮಾತ್ರ ಇದ್ದಾನೆ ಆತ ಒಬ್ಬನೇ ಇರೋ ಕಾರಣಕ್ಕೆ ಶಿಕ್ಷಣ ಕೊಡ್ತಿಲ್ಲ ಪಾಠನೂ ಹೇಳ್ತಿಲ್ಲ ಟಿಸಿ ಕುಡಿಯಂದ್ರು ತಿಂಗಳು ಗಟ್ಟಲೆ ಸತಾಯಿಸುತ್ತಿದ್ದಾರೆ ಆತನ ಒಂದು ವರ್ಷದ ಓದು ಹಾಳಾಗಿದೆ ಇಲ್ಲಿ ಬಹುತೇಕ ಮಕ್ಕಳ ಸ್ಥಿತಿ ಅಂತಾರೆ ಪೋಷಕಿ ಟಿಸಿ ಅಪ್ಡೇಟ್ ಮಾಡಿಲ್ಲ ರೀ ಇವರು ಪಾಂಪ್ಲೆನ್ಸ್ ಅಲ್ಲಿ ಕೋಚಿಂಗ್ ಆಗ್ತದ ಹಾಸ್ಟ್ಲ ಆಗ್ತದ ಬೇರೆ ಕಡೆಯಿಂದ ಟೀಚರ್ಸ್ ತರಿಸಿವಿ ಅಂತ ಪಾಂಪ್ಲೆನ್ಸ್ ಒಂದ್ ತಿಂಗಳ ಪೂರಾ ಅಂಚಿದ್ರಿ ನಾ ಡಿ ಎ ಸ್ಕೂಲ್ ಇಂದ ತೆಗೆದು ಇಲ್ಲಿ ಹಾಸ್ಟ್ಲ ಆಗ್ತದ ಕೋಚಿಂಗ್ ಆಗ್ತದ ನನ್ನ ಮಗ ಇಲ್ಲೇ ಚೆನ್ನಾಗ್ ಆಗ್ತಾನ ಅಂತೇಳಿ ಅಲ್ಲಿಂದ ಟಿ ಸಿ ತಂದು ಇಲ್ಲಿ ರೀ ಹಾಕಿ ಹಾಕ್ಬೇಕಾದ್ರೆ ಟಿ ಸಿ ಆನ್ಲೋನ್ ಅಲ್ಲಿ ಇದು ಔಟ್ ಮಾಡ್ಬೇಕಿಲ್ಲ ರೀ ಅವಾಗ ಹೇಳ್ಬೇಕಲ್ಲ ಮುಂಚೆ ಅವಾಗ ಹೇಳಿಲ್ಲ ಟಿ ಸಿ ಬಂದದ ಸಾಕು ಅವ್ರಿಗೆ ಅಡ್ಮಿಷನ್ ಆಯಿತು ಅಡ್ಮಿಷನ್ ಬೇಕಿದ್ರೆ ಅಡ್ಮಿಷನ್ ಆಗಿಬಿಡ್ತು ಆಮೇಲೆ ಹತ್ತು ಸಾವಿರ ಡೊನೇಷನ್ ಕಟ್ಟಿ ನಾಲ್ಕೂವರೆ ಸಾವಿರ ಫೀಸ್ ಕಟ್ತಾನೆ ಬಂದಿದ್ವಿ ಸರ್ ಕಟ್ತಾನೆ ಬಂದಿದ್ವಿ ಈಗ ಒಬ್ಬರೇ ಮೆಂಬರ್ಸ್ ರೀ ಬೇಡ ನಾವು ಬೇರೆ ಕಡೆ ಹಚ್ಬೇಕಂತೇಳಿ ಟೀಸ್ ತಗೊಂಡೋಗ್ಬೇಕಂತ ಬಂದ್ರೆ ಟೀಸ್ ಕೊಡ್ತೇ ಇಲ್ಲ ರೀ ಫಿಫ್ತ್ ರೀ ಫಿಫ್ತ್ ಇಲ್ಲ ರೀ ಆನ್ಲೈನ್ ನಲ್ಲಿ ಟಿ ಸಿ ಅಪ್ಡೇಟ್ ಆಗಿಲ್ಲ ಅಂತ ರೀ ಫೋರ್ತ್ ರೀ ಅಲ್ಲಿ ರೋಲ್ ಬೇಕು ಆನ್ ಆದ್ಮೇಲೆ ಮಾತ್ರ ಇಲ್ಲಿ ಟೀಸ್ ಕೊಡ್ತೀವಿ ಅಂತ ರೋಲ್ ಅದ್ ರೋಲ್ಬೇಕ ರೀ ಇನ್ನು ಹತ್ತು ವರ್ಷ ರೀ ನನ್ನ ಮಗ ಹಂಗೆ ಕೂತ್ ರೀ ಮತ್ತೆ ಇವಾಗ ಹೆಂಗ್ ಮಾಡ್ಬೇಕ್ರಿ ಅವ್ನ ಒಂದ್ ವರ್ಷ ಪೂರಾ ಇಲ್ಲೇ ವೇಸ್ಟ್ ಆಗ್ತಾನೆ ಬಂದನ್ರೀ ಮತ್ ಟೀಸ್ ಕೊಟ್ಟಿಲ್ಲಲ್ರಿ ಮತ್ ಏನ್ ಮಾಡ್ಬೇಕೀಗ ಮತ್ತೆ ಹಾಳಾಗದಲ್ರಿ ಒಂದ್ ವರ್ಷ ಪೂರ್ ಇಲ್ಲೇ ಕುತ್ ಅವನು ಸಮರ್ಥ ರೀ ಈ ಸಮಸ್ಯೆ ಬಗ್ಗೆ ರಾಯಚೂರು ತಾಲೂಕಿನ ಸಹಾಯಕ ಆಯುಕ್ತ ರಜನಿಕಾಂತ್ ಚೌಹಾಣ್ ಪ್ರತಿಕ್ರಿಯಿಸಿದ್ದಾರೆ ಆಡಳಿತ ಮಂಡಳಿ ವಿರುದ್ಧ ನಮ್ಮ ದೇವಸ್ಥಾನಕ್ಕೆ ಕಪ್ಪು ಚುಕ್ಕಿಯಾಗುತ್ತೆ ಎಲ್ಲಾ ರೀತಿಯ ಪರಿಶೀಲನೆ ಮಾಡಿ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗುತ್ತೇವೆ ಎಂದರು ಈಗ ನೋಡಿ ಅಲ್ಲಿ ಏನಂತಂದ್ರೆ ನಮ್ಮ ಕರ್ತವ್ಯ ಈಗ ಏನು ತಪ್ಪುಗಳನ್ನು ಮಾಡಿದ್ದಾನೆ ಮಾಡಿದ್ದಾರೆ ಅವರಿಗೇನು ಮಾಡ್ತೀವಿ ಅಲ್ಲಿಂದ ಸ್ಕೂಲಿಂದ ತೆಗಿತೀವಿ ಯಾಕಂದ್ರೆ ಅವರಿಂದ ನಮ್ದು ದೇವಸ್ಥಾನದ ದೇವಸ್ಥಾನ ಕೂಡ ಕಪ್ಪು ಚುಕ್ಕೆ ಆಗ್ತಿದೆ ಆಮೇಲೆ ಅಲ್ಲಿನ ಶಿಕ್ಷ ಇದು ಪೋಷಕರು ತುಂಬ ಆತಂಕಕ್ಕೆ ಒಳಗಾಗ್ತಿದ್ದಾರೆ ಸೊ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಇಡೀ ತುಂಬ ಕಡಿಮೆ ಈ ರೀತಿ ಇರೋದು ದೇವಸ್ಥಾನದಲ್ಲಿ ಅದು ಬೇರೆ ಗೋರ್ಮೆಂಟ್ ಅಂಡರ್ಟೇಕಿಂಗ್ ದೇವಸ್ಥಾನ ಅಲ್ಲಿ ಸ್ಕೂಲ್ ಇರೋದು ತುಂಬ ಅತಿ ಕಡಿಮೆ ಅದು ಭಕ್ತಾದಿಗಳು ದಾನ ಮಾಡಿದ ಶಾಲೆ ಸೊ ಅದರಿಂದ ಆ ಭಾಗದ ಜನರಿಗೆ ಆ ಭಾಗದ ಮಕ್ಕಳಿಗೆ ಒಂದು ಶಿಕ್ಷಣ ಬಗ್ಗೆ ಅರಿವು ಆಗಬೇಕು ಒಳ್ಳ ರೀತಿಯಲ್ಲಿ ಜ್ಞಾನವನ್ನು ಪಡೆದು ಒಳ್ಳೆ ಮುಂದೆ ಒಳ್ಳೆ ಡಿಗ್ರಿ ಪಡ್ಕೊಂಡು ಅಧಿಕಾರಿ ಆಗಬೇಕು ಅಂತ ಒಂದು ಉದ್ದೇಶದಿಂದ ಆ ಭಕ್ತಾದಿಗಳವರು ಕಟ್ ಕಟ್ಸಿರೋದು ನಂದು ಅದೇ ಉದ್ದೇಶ ಇದೆ ಯಾಕಂದರೆ ನಾವು ನಾನು ಕೂಡ ಸ್ವಇಚ್ಛೆಯಿಂದ ಸೋಮೋಟೋ ಆಗಿ ನಾನು ಭಾಳಷ್ಟು ಸಲ ವಿಸಿಟ್ ಕೊಟ್ಟಿದ್ದೀನಿ ಸೊ ನಾವು ಏನು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗ ಇದು ಯಾಕಂದರೆ ನಾವು ಏನಾದರೂ ಬದಲಾವಣೆ ತರಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ನಾವು ಶಿಕ್ಷಣಕ್ಕೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಪೋಷಕರ ಜೊತೆ ಆ ಊರಿನ ಜನರ ಜೊತೆಲ್ಲ ಡಿಸ್ಕಷನ್ ಮಾಡಿ ನಾನು ಒಳ್ಳೆಯ ಮಾರ್ಗದ ಮಾರ್ಗದಲ್ಲಿ ಸಾಗಲಿಕ್ಕೆ ನಾವು ಕ್ರಮವನ್ನು ಕೈಗೋತೀವಿ ಅದೇನೇ ಇರಲಿ ಗ್ರಾಮೀಣ ಭಾಗದ ಮಕ್ಕಳು ಓದಿ ವಿದ್ಯಾವಂತರಾಗಲಿ ಅಂತ ಶ್ರೀ ಸೋಗುರೇಶ್ವರ ಟ್ರಸ್ಟ್ ಶಾಲೆ ಆರಂಭಿಸಿತ್ತು ಆದ್ರೆ ಖಾಸಗಿ ಆಡಳಿತ ಮುಷ್ಟಿಗೆ ಸಿಲುಕಿ ಇಡೀ ಶಾಲೆ ನರಳುತ್ತಿರುವುದು ದುರಂತ ಅಲ್ಲದೆ ಮತ್ತೇನೂ ಅಲ್ಲ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು